ಈಗ ವಿವಿಧ ಜಿಲ್ಲೆಗಳ ಸುದ್ದಿಯ ವಿವರ ಕೃಷಿ ಇಲಾಖೆ ರೈತರಿಗಾಗಿ ಜಾರಿಗೊಳಿಸಿರುವ ಏಕೀಕೃತ ಸಹಾಯವಾಣಿ ಕೇಂದ್ರ ಹಾಗೂ ಬೆಳೆ ಸಮೀಕ್ಷೆ ತರಬೇತುದಾರರ ರಾಜ್ಯ ಮಟ್ಟದ ಕಾರ್ಯಾಗಾರಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಕೃಷಿ ಆಯುಕ್ತ ವೈಎಸ್ ಪಾಟೀಲ್ ತೋಟಗಾರಿಕೆ ಇಲಾಖೆ ನಿರ್ದೇಶಕ ಡಿಎಸ್ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಚಲುವರಾಯಸ್ವಾಮಿ ಬೆಳೆ ಹವಾಮಾನ ವಿಮೆ ರೈತ ವಿದ್ಯಾನಿಧಿ ಪಿಎಂ ಕಿಸಾನ್ ಸೇರಿದಂತೆ ಹಲವು ಮಾಹಿತಿಗಳನ್ನು ಏಕೀಕೃತ ಸಹಾಯವಾಣಿ ಕೇಂದ್ರಗಳ ಮೂಲಕ ರೈತರು ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಈ ಹಿಂದೆ ವಿವಿಧ ಯೋಜನೆಗಳ 8 ಪ್ರತ್ಯೇಕ ಕರೆ ಸಂಖ್ಯೆಗಳನ್ನು ಒಗ್ಗೂಡಿಸಿ ಏಕೀಕೃತ ಕೇಂದ್ರ ಸ್ಥಾಪಿಸಲಾಗಿದೆ ಈ ಕೇಂದ್ರದಲ್ಲಿಯೇ ರೈತರಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ಲಭಿಸಲಿದೆ ದೂರವಾಣಿ ಸಂಖ್ಯೆ 1800 425 3553 ಈ ಸಹಾಯವಾಣಿಗೆ ಕರೆ ಮಾಡಿ ರೈತರು ಮಾಹಿತಿ ಪಡೆಯಬಹುದಾಗಿದೆ ಎಂದರು ರೈತರಿಗೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ತಲುಪಲು ಬೆಳೆ ಸಮೀಕ್ಷೆ ಪ್ರಮುಖವಾಗಿದ್ದು ಕ್ಷೇತ್ರ ಮಟ್ಟದಲ್ಲಿ ಸಮೀಕ್ಷೆ ನಡೆಸುವವರಿಗೆ ತಾಂತ್ರಿಕ ಮಾಹಿತಿ ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಬೆಳೆ ಸಮೀಕ್ಷೆ ತರಬೇತುದಾರರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅವರ ಸಮಸ್ಯೆಯನ್ನು ಬಗೆಹರಿಸುವಂತ ನಿರ್ಧಾರವನ್ನು ಮಾಡುತ್ತಾರೆ ಅದರಿಂದ ಇದು ವಿಶೇಷವಾಗಿ ಅನುಕೂಲ ಇನ್ನೊಂದು ಸಮಸ್ಯೆ ವೈಎಸ್ ಪಾಟೀಲ್ ರೈತರ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಪರಿಹರಿಸಲು ಸಚಿವರ ಮಾರ್ಗದರ್ಶನದಂತೆ ರೈತರ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದ್ದು ಬೆಳೆ ಸಮೀಕ್ಷೆ ನಡೆಸುವವರಿಗೆ ಜಾಲತಾಣದ ಮೂಲಕ ತರಬೇತಿ ನೀಡಲಾಗುತ್ತಿತ್ತು ಆದರೆ ಇದೇ ಮೊದಲ ಬಾರಿಗೆ ನೇರವಾಗಿ ಬೆಳೆ ಸಮೀಕ್ಷೆ ನಡೆಸುವವರಿಗೆ ತರಬೇತಿ ನೀಡಲಾಗುತ್ತಿದ್ದು ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಬಂದಿದ್ದನ್ನು ಅವರು ಅಬ್ಸರ್ವ್ ಮಾಡಿ ನಮಗೆ ನಿರ್ದೇಶನ ನೀಡಿದರು ನೀವು ಫಿಸಿಕಲ್ ಆಗಿ ಕಾರ್ಯಾಗಾರ ಮಾಡಬೇಕು ಡಿವಿಷನ್ ವೈಸ್ ಕಾರ್ಯಾಗಾರ ಮಾಡಬೇಕು ಪ್ರತಿಯೊಬ್ಬರಿಗೂ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ ಅನ್ನೋದು ಮುಟ್ಟಬೇಕು ಅವರ ರೈತರ ಕಾಳಜಿಯನ್ನು ನಾವು ಈ ಹಂತದಲ್ಲಿ ಅತ್ಯಂತ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಆಶ್ರಯದಲ್ಲಿ ಶಿವಮೊಗ್ಗದ ತಂತ್ರಜ್ಞಾನ ವರ್ಗಾವಣೆ ಕುರಿತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಂತ್ರಜ್ಞಾನ ಹಾಗೂ ಇತರೆ ಮಾಹಿತಿಯನ್ನು ಕೆಳದಿ ಶಿವಪ್ಪನಾಯಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಆರ್ಸಿ ಜಗದೀಶ್ ಸ್ವೀಕರಿಸಿದರು ಈ ವೇಳೆ ಕುಲಪತಿ ಜಗದೀಶ್ ಶಿಬಿರ ತಾಲೀಮು ಪ್ರಾತ್ಯಕ್ಷಿಕೆಗಳ ಮೂಲಕ ತಂತ್ರಜ್ಞಾನ ಅಳವಡಿಕೆ ಪ್ರಸಾರ ಮಾಡಲಾಗುತ್ತಿತ್ತು ತಂತ್ರಜ್ಞಾನದ ಸಹಾಯದಿಂದ ಇಂದು ವಿವಿಧ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎಂದರು ಊರಗಳಿಗೆ ಅಷ್ಟೇ ಇರಲಿ ಆದರೆ ಇವತ್ತು ಯೂಟ್ಯೂಬ್ ಮೂಲಕ ಮತ್ತು ನಮ್ಮ ವಾಟ್ಸಪ್ ಮೂಲಕ ಎಲ್ಲ ತಂತ್ರಜ್ಞಾನಗಳನ್ನು ರೈತರಿಗೆ ಹೆಚ್ಚಿನ ರೈತರಿಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ ಈ ಒಂದು ಕೆಳದಿ ಶಿವಪ್ಪನಾಯಕ ಭಾರತೀಯ ತೋಟಗಾರಿಕಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ನಾರಾಯಣಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಿರುವ ರಾಜ್ಯವಾಗಿದ್ದು ಇದರಿಂದ ರೈತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು ಅಭೂತಪೂರ್ವ ಕಾರ್ಯಕ್ರಮ ವಿಚಾರ ಮಂಥನ ಹಾಗೂ ತಂತ್ರಜ್ಞಾನದ ವರ್ಗಾವಣೆ ಏನಿದೆ ಇದು ಅತ್ಯುತ್ತಮವಾಗಿ ನೆರವೇರಿದೆ ಇಂತಹ ತಂತ್ರಜ್ಞಾನಗಳು ಹೆಚ್ಚು ಹೆಚ್ಚು ರೈತ ಬಂಧುವರಿಗೆ ತಲುಪುವಂತಾಗಲಿ ಎಂಬತಕ್ಕಂಥದ್ದು ನನ್ನ ಆಶಯ ನಮ್ಮ ವಿಶ್ವವಿದ್ಯಾಲಯ ಕುಲಸಚಿವ ಡಾಕ್ಟರ್ ಶಶಿಧರ್ ಸರಳವಾದ ತಂತ್ರಜ್ಞಾನ ಸುಲಭ ಕೃಷಿ ಪದ್ಧತಿಗೆ ಮಾದರಿಯಾಗಲಿದ್ದು ರೈತರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ ಎಂದರು ವಿವಿಧ ಸಂಸ್ಥೆಗಳು ಸೇರಿಕೊಂಡು ವಿಶ್ವವಿದ್ಯಾಲಯ IHR ಹಾಗೆ ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ವರ್ಗಾವಣೆಯನ್ನು ಮಾಡ್ತಾ ಇದ್ದೀವಿ ಇದು ಇವತ್ತು ಮಾಹಿತಿಯ ಹೊತ್ತಿಗೆ ರೂಪದಲ್ಲಿ ರೈತರಿಗೆ ವರ್ಗಾವಣೆ ಮಾಡ್ತಾ ಇರೋದು ಇಂದಿನ ವಿಶೇಷ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರ ಮತ್ತು ಛಾಯಾಚಿತ್ರ ಪ್ರದರ್ಶನ ಅಭಿಯಾನಕ್ಕೆ ಲೋಕಸಭಾ ಸದಸ್ಯ ಮಂಗಳ ಅಂಗಡಿ ಬೆಳಗಾವಿಯಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಛಾಯಾಚಿತ್ರ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಇವತ್ತಿನ
ಇಂದಿನ ಕಾರ್ಯಕ್ರಮ ಈಗ ಇನಾಗ್ರೇಷನ್ ಆಗಿರುವ ಬಳಿಕ ಮಂಗಳ ಅಂಗಡಿ ಕೇಂದ್ರ ಸರ್ಕಾರದ ಗ್ರಾಮ ಸಡಕ್ ಉಜ್ವಲ ಗರೀಬ್ ಕಲ್ಯಾಣ್ ಸ್ಮಾರ್ಟ್ ಸಿಟಿ ಅಂತ ಹಲವು ಯೋಜನೆಗಳ ಮೂಲಕ ಜನರ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದೆ ಈ ಯೋಜನೆಗಳ ಅನುಕೂಲ ಪಡೆದುಕೊಳ್ಳುವ ಮೂಲಕ ಜನರು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಬೇಕು ಎಂದು ತಿಳಿಸಿದರು ಅದು ಅದು ಕಾಮಗಾರಿ ಈಗ 95% ಆಗಿದೆ ಅದೇ ತರ ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೆ ಶುದ್ಧ ಕುಡಿ ನೀರು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗುತ್ತೆ ಇಲ್ಲಂದ್ರೆ ಮೊದಲು ದೂರ ಇಲ್ಲೇ ಹೋಗಿ ತಗೊಂಡ್ಬರಬೇಕಾಗ್ತಿತ್ತು ನೀರು ತಗೊಂಡ್ಬರೋದಾದ್ರೆ ಇವಾಗ ಮನೆ ಮನೆಗೆ ಶುದ್ಧ ಕುಡಿ ನೀರು ವ್ಯವಸ್ಥೆ ಮಾಡಿದ್ದಾರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅನ್ನ ಆಹಾರ ಆಶ್ರಯ ಆರೋಗ್ಯ ಅಕ್ಷರ ಇತ್ಯಾದಿಗಳು ಮನುಷ್ಯನಿಗೆ ಅತ್ಯಂತ ಅಗತ್ಯವಾದ ಮೂಲಭೂತ ಸೌಲಭ್ಯಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ಸೌಲಭ್ಯಗಳನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಒದಗಿಸುವ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದರು ಪ್ರಗತಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ನಂತರ ಭಾರತದ ಒಟ್ಟು ಚಿತ್ರವನ್ನ ಜಗತ್ತಿನ ಎದುರುಗಡೆ ಕಟ್ಟಿಕೊಡತಕ್ಕಂತ ಕೆಲಸ ಮಾಡಿದರ ಜಗತ್ತು ಕೂಡ ಇವತ್ತು ಭಾರತವನ್ನ ಆಶ್ಚರ್ಯದಿಂದ ನೋಡತಕ್ಕಂತ ಒಂದು ವಾತಾವರಣ ಇವತ್ತು ದೇಶದೊಳಗೆ ನಿರ್ಮಾಣ ಆಗಿರುವಂತದ್ದನ್ನು ಕೂಡ ನಾವು ನೋಡ್ತೀವಿ ಜನರ ಆರೋಗ್ಯ ಸುಧಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಯೋಗ ಹಾಗೂ ಲಸಿಕೆ ಕುರಿತು ಜಾಗೃತಿ ಮೂಡಿಸಲು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಕೇಂದ್ರ ಸಂವಹನ ಇಲಾಖೆ ವತಿಯಿಂದ ಸೆಲ್ಫಿ ಪಾಯಿಂಟ್ ತೆರೆಯಲಾಗಿದೆ ಸಾರ್ವಜನಿಕರು ಈ ಕೇಂದ್ರಗಳಿಗೆ ಬಂದು ಸೆಲ್ಫಿ ತೆಗೆಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಈ ವೇಳೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ರಘು ಯೋಗ ಮತ್ತು ಲಸಿಕೆಯ ಜಾಗೃತಿಗೆ ಇದೊಂದು ಅತ್ಯುತ್ತಮ ವಿಧಾನವಾಗಿದೆ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ಮೆಗನ್ ಆಸ್ಪತ್ರೆ ಕಿರಿಯ ಆರೋಗ್ಯ ಸಹಾಯಕಿ ವಂದನ ಯೋಗ ಮತ್ತು ಲಸಿಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮೂಲಕ ದೇಹದಲ್ಲಿ ಪ್ರತಿಕಾಯಗಳನ್ನು ಸೃಷ್ಟಿಸುತ್ತವೆ ಆ ಮೂಲಕ ಆರೋಗ್ಯವಂತರಾಗಿರಲು ಸಾಧ್ಯವಾಗಲಿದೆ ಲಸಿಕೆಗಳು ಮಾನವರಿಗೆ ವರದಾನವಾಗಿವೆ ಎಂದರು ಕೆಲಸವನ್ನು ನಿರ್ವಹಿಸುತ್ತಿದೆ ಈ ಒಂದು ವಿಭಾಗದಲ್ಲಿ ಒಂದು ಒಂದು ಸೆಲ್ಫಿಯ ಮೂಲಕ ಇದನ್ನ ಮಾಡಿದ್ರೆ ಪ್ರತಿಯೊಂದು ಅಂತರ್ಜಾಲದಲ್ಲಿ ಅಂತರ್ತಾಣದಲ್ಲಿ ಇದನ್ನ ಆಗಿದ್ರೆ ಎಲ್ಲರ ಜೀವನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವ್ಯಾಕ್ಸಿನೇಷನ್ ಇಂದ ನಾವು ಜಿಲ್ಲಾ ಸರ್ಜನ್ ಸಿದ್ದನಗೌಡ ಪಾಟೀಲ್ ಕಾಲಕಾಲಕ್ಕೆ ಸರಿಯಾಗಿ ವ್ಯಾಕ್ಸಿನ್ ಪಡೆದರೆ ಮನುಷ್ಯನ ಬಹುತೇಕ ಆರೋಗ್ಯ ಸಮಸ್ಯೆಗಳನ್ನು ರೋಗಕ್ಕೂ ಮೊದಲೇ ತಡೆಯಬಹುದು ಈ ಹಿನ್ನೆಲೆಯಲ್ಲಿ ಕೇಂದ್ರ ಯೋಗ ಮತ್ತು ಲಸಿಕೆ ಕುರಿತು ಜಾಗೃತಿ ಹಮ್ಮಿಕೊಂಡಿರುವುದು ಅತ್ಯಂತ ಉಪಯುಕ್ತವಾಗಿದೆ ಎಂದು ಮಾಹಿತಿ ನೀಡಿದರು ಇದರಲ್ಲಿ ನಿಂತ್ಕೊಂಡ್ಬಿಟ್ಟು ಸೆಲ್ಫಿ ತಗೊಂಡ್ಬಿಟ್ಟು ಅವರು ಅದನ್ನ ತಮ್ಮ ಫೇಸ್ಬುಕ್ನಲ್ಲಿ ವ್ಯಾಟ್ಸಪ್ನಲ್ಲಿ ಅಥವಾ ಸ್ಟೇಟಸ್ ಹಾಕ್ಬೋದು ಈ ತರ ಮಾಡಿಬಿಟ್ಟು ತಮ್ಮ ಒಂದು ಕಿಂಚಿತ್ತು ಸೇವೆಯನ್ನ ಈ ದೃಷ್ಟಿಯಲ್ಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ವೈರಲ್ ಆಗ್ಬಿಟ್ಟು ಎಲ್ಲಾ ಕಡೆ ತಲುಪಬೇಕು ಅಂತ ಹೇಳ್ಬಿಟ್ಟು ನನ್ನ ಆಶಯ